ಘೋಷಣೆ ಆಗಿದ ತಕ್ಷಣ ನಾಮಪತ್ರ ಸಲ್ಲಿಕೆ ಜನಸಾಗರ ಬಂದು ಈಗ ಒಬ್ಬೊಬ್ಬರ ಸೇರ್ಪಡೆ ಆಗ್ತಾ ಇದೆ. ಯಾವ ರೀತಿ ಇವತ್ತು ಕಾಂಗ್ರೆಸ್ಸಿನ ಅಲೆ ಸ್ಪಷ್ಟವಾಗಿದೆ, ಇಡೀ ರಾಜ್ಯದಲ್ಲೇ ಸ್ಪಷ್ಟವಾಗಿದೆ, ಈ ಕ್ಷೇತ್ರದಲ್ಲೂ ಕೂಡ ಇವತ್ತು ಸ್ಪಷ್ಟವಾಗಿದೆ. ಮೊನ್ನೆ ಸುಮಾರು 7 ಗಂಟೆಯಲ್ಲಿ ನಮ್ಮ ಹೆಸರು ಘೋಷಣೆ ಆಯಿತು, ಈ ಕೆಆರ್ಪುರಂ ಕ್ಷೇತ್ರದ ಅಭ್ಯರ್ಥಿಯಾಗಿ. ಬೆಳಗ್ಗೆ 12 ಗಂಟೆಗೆ ನಾನು ನಾಮಿನೇಷನ್ ಪೇಪರ್ಸ್ನ ಫೈಲ್ ಮಾಡಿ ಕೇವಲ 10 ಗಂಟೆನೋ 12 ಅವರ್ ಮಾತ್ರ ಟೈಮ್ ಇದೆ. ಆದರೂ ಜನಸಂಖ್ಯೆ ನೋಡಿದಾಗ ನಾವು ಯಾರಿಗೂ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಲ್ಲ. ಕಾಂಗ್ರೆಸ್ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಿಲುವುಗಳ ಬಗ್ಗೆ, ಬಿಜೆಪಿಯ ಭ್ರಷ್ಟತೆಯ ಬಗ್ಗೆ, ಈ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತ ಮತ್ತು ದುರಾಡಳಿತ ವಿರುದ್ಧವಾಗಿ ಜನಸಾಗರವೇ ನಿನ್ನೆ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಾಮಿನೇಷನ್ಗೆ ಬರುವುದನ್ನು. ಇವತ್ತು ನನ್ನ ಹಳೆ ಸ್ನೇಹಿತರು, ನನ್ನ ಸಹಪಾಠಿ, ನನ್ನ ಜೊತೆಯಲ್ಲಿ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಈ ಸ್ವತಂತ್ರ ನಗರದಲ್ಲಿ ಬಹಳಷ್ಟು ಹೋರಾಟಗಾರರು, ಬಾಲಕೃಷ್ಣ ಅಂತ ಹೇಳಿದ್ರೆ ಸಾಮಾಜಿಕ ಅನ್ಯಾಯ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ಕೆಲವಾರು ಜನಗಳನ್ನ ಬಿಜೆಪಿಗೆ ಸೇರ್ಪಡೆಯನ್ನು ಮಾಡ್ಕೊಳ್ತೇವೆ, ಆದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ಅವರು ಸೇರ್ಪಡೆ ಆಗ್ತಾ ಇದೆ. ಕಾಸು ಕೊಟ್ಟು ಅವ್ರನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಡ್ಯೂಟಿ ಹೊಡೆದಿರ್ತಕ್ಕಂಥ ಹಣದಲ್ಲಿ ಇವತ್ತು ಅವ್ರನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಅಮಿಷಗಳನ್ನ, ಯಾವುದೇ ಹಣವನ್ನು ಕೊಟ್ಟಾಗಲಿ, ಯಾವುದೇ ಒಂದು ಅಮಿಷಗಳನ್ನ ತೋರಿಸಿ ನಾವು ಯಾರು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲಿರ್ತಕ್ಕಂಥ ಒಂದು ಅಭಿಮಾನದಿಂದ, ಒಂದು ನಮ್ಮ ಪ್ರೀತಿಯ ಸ್ನೇಹದಿಂದ ಇವತ್ತು ಇಂಥ ನಾಯಕ ನಾವು ಆಮೇಲೆ ಯಾರ ಕಾಸಿಗೆ ಮಾರಾಟ ಮಾಡುವಂಥ ವ್ಯಕ್ತಿಗಳಲ್ಲ, ಆದರೆ ನಿಜವಾದ ನಾಯಕ ಯಾರು, ನಿಜವಾದ ಹೋರಾಟಗಾರರಿದ್ದಾರೆ, ನಿಜವಾದ ನಾಯಕರುಗಳಿದ್ದಾರೆ. ಬಾಲಕೃಷ್ಣ ಅಂತ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ನಮಗೆ ಬಲವನ್ನು ತುಂಬುತ್ತಾ ಇದ್ದಾರೆ. ಬರುವಂಥ ಚುನಾವಣೆಯಲ್ಲಿ ಇನ್ನೂ ಸಾಕಷ್ಟು ಜನ ನಾಯಕರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡಾಗುವಂಥ ಒಂದು ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ತಾವೇ ನೋಡ್ತಾರೆ ಇನ್ನೂ ಎಷ್ಟು ಜನ ಸೇರ್ಪಡೆ ಆಗ್ತಾರೆ. ಹಾಗಾಗಿ ಇವತ್ತು ಇನ್ನೂ ಸಹ ಬಾಲಕೃಷ್ಣ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅವರ ಹೋರಾಟ ಈ ಭಾಗದಲ್ಲಿ, ಈ ಭಾಗದಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲವಾಗಿ ಬೆಳೆಯುವಂಥ ಒಂದು ಅವಕಾಶವೂ ಇವತ್ತು ಸರ್. ಕಾಂಗ್ರೆಸ್ ಅಲೆ ಶುರುವಾಗಿರೋದ್ರಿಂದ ಇವತ್ತು ಇಂಥ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಬಲ